ಇವತ್ತು ಕಲಬುರಗಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಕಮಲ್ ತೇಗಲ್ ತಿಪ್ಪಿ ಅವರು ಸರ್ವಾಧಿಕಾರಿ ಧೋರಣೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ತೋರಿಸುತ್ತಾ ಎಲ್ಲ ಪದಾಧಿಕಾರಿಗಳು ಅಗೌರವಯುತವಾಗಿ ನಡ್ಕೊಳ್ತಾ ಇದ್ದಾರೆ. ಯಾವುದೇ ಸದಸ್ಯರ ಅಥವಾ ಪದಾಧಿಕಾರಿಗಳ ಮತ್ತು ಕನ್ನಡ ಸಾಹಿತಿಗಳ ಒಂದು ಮಾತನ್ನು ಅವರು ಕೇಳದೆ ತಮ್ಮ ಸ್ವ ಇಚ್ಛೆಯಿಂದ ಮನಸ್ಸೋ ಇಚ್ಛೆ ಅವರಿಗೆ ಹೇಗೆ ತಿಳಿತು ಹಾಗೆ ಪ್ರಜಾಪ್ರಭುತ್ವ ವಿರೋಧಿ ನೀತಿಯನ್ನು ಅನುಸರಿಸುತ್ತಾ ಸರ್ವಾಧಿಕಾರಿ ಧೋರಣೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಡೆಸ್ತಾ ಇದ್ದಾರೆ. ಇದಕ್ಕೆ ನಾನು ಜಿಲ್ಲಾ ಗೌರವ ಕಾರ್ಯದರ್ಶಿಯಾಗಿ ಪ್ರೊಫೆಸರ್ ಯಶವಂತರಾಯ ಅಸ್ಟಿಗೆ ಅನ್ನತಕ್ಕಂಥ ನಾನು ಖಂಡನೆ ಮಾಡ್ತೀನಿ. ಇದಕ್ಕೆ ಅವರು ಕನ್ನಡ ಸೇವೆಯನ್ನು ಮಾಡಲಿಕ್ಕೆ ಎಲ್ಲರನ್ನ ಒಮ್ಮನಸ್ಸಿನಿಂದ ಎಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಕೆಲಸ ಮಾಡಬೇಕಾದಂಥದ್ದು ಆ ಅಧ್ಯಕ್ಷರಾಗಿರ್ತಕ್ಕಂಥ ಅವ್ರ ಕರ್ತವ್ಯ. ಆದರೆ ಅವರು ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಒಂದು ಹುದ್ದೆಗೆ ಆ ಕೋಮಿನವರನ್ನು ತೆಗೆದು ಮತ್ತೊಬ್ಬರು ಅದೇ ಕೋಮಿನವರು ಮತ್ತವರನ್ನು ನೇಮಕ ಮಾಡ್ಕೊಳ್ತಕ್ಕಂಥದ್ದು ಇಲ್ಲಿ ಆ ಕೋಮಿನವರಲ್ಲಿ ವೈಷಮ್ಯ ಉಂಟು ಮಾಡ್ತಕ್ಕಂಥದ್ದು ಈ ಒಂದು ಕೆಲಸವನ್ನು ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ವಿಜಯಕುಮಾರ್ ತೇಗಲ್ತಿಪ್ಪಿ ಅವ್ರು ಮಾಡ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕು ಮತ್ತು ಜಿಲ್ಲಾ ಎಲ್ಲ ಪದಾಧಿಕಾರಿಗಳಿಗೆ ಏನಂತಂದರೆ ತೆಗೆದು ಹಾಕ್ತೀವಿ ಅಂತಕ್ಕಂಥದ್ದು ಹೇಳಿ ಅವರಿಗೆ ಒಂದು ಮುಜುಗರವನ್ನು ಉಂಟು ಮಾಡ್ತಾ ಇದ್ದಾರೆ. ಇದೊಂದು ಬಿಡಬೇಕು, ಕನ್ನಡದ ಸೇವೆ ಮಾಡಲಿಕ್ಕೆ ಅವರು ಎಲ್ಲರಿಗೂ ತಗೊಂಡು ಹೋಗಬೇಕು ಅಂತಕ್ಕಂಥದ್ದು ನಮ್ಮದು ಆಗ್ರಹ ಅದ. ಮತ್ತು ಅವರು ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇಲ್ಲ ಮತ್ತು ಅವರು ಯಾವುದೇ ಒಂದು ಜಿಲ್ಲಾ ಕಾರ್ಯಕಾರಿ ಸಮಿತಿಯನ್ನು ನಿರಂತರ ಯಾವಾಗ ಕರಿಬೇಕು 3 ತಿಂಗಳಿಗೆ 4 ತಿಂಗಳಿಗೆ ಆ ಥರ ಕರಿತಾ ಇಲ್ಲ. ಹಾಗಾಗಿ ಯಾವುದೇ ಕನ್ನಡದ ಕೆಲಸಗಳು ಏನಾಗಿವೆ ನಮ್ಮ ಕಾರ್ಯವ್ಯಾಪ್ತಿ ಏನು ಅಂತಕ್ಕಂಥದ್ದು ಕೂಡ ಯಾರಿಗೂ ತಿಳಿಸ್ಕೊಡ್ತಾ ಇಲ್ಲ. ಅವರು ಏಕಮುಖವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಅದಕ್ಕಾಗಿ ಸಮ್ಮೇಳನಗಳು 3 ಸಮ್ಮೇಳನಗಳು ಅದರದ್ದು ಲೆಕ್ಕಪತ್ರಗಳನ್ನು ಕೊಡ್ರಿ, ಸಾರ್ವಜನಿಕರು ಮತ್ತು ನಮ್ಮ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯರು ಕೇಳ್ತಾ ಇದ್ದಾರೆ ಅಂತಂದಾಗ ಆ 3 ವರ್ಷದ ಆಡಿಟ್ನೂ ಸಹ ಮಾಡಿಸಲಿಲ್ಲ ಮತ್ತು ಲೆಕ್ಕಪತ್ರಿಕೆಯಲ್ಲಿ ಲೆಕ್ಕನೂ ಕೊಡಲಿಲ್ಲ. ಮತ್ತು ಈಗ ಸಾಹಿತ್ಯ ಪರಿಷತ್ತಿನಲ್ಲಿ ಆಗ್ತಕ್ಕಂಥ ಯಾವುದೇ ಒಂದು ಬರ್ತಕ್ಕಂಥ ಆದಾಯದ ಬಗ್ಗೆನೂ ಕೂಡ ಅವ್ರು ಯಾರಿಗೂ ಹೇಳ್ತಾ ಇಲ್ಲ. ಹಾಗಾಗಿ ಇದು ನಾವು ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಉಳುವಿನ ಹಿತದೃಷ್ಟಿಯಿಂದ ನಾವೆಲ್ಲರಿಗೂ ಲೆಕ್ಕ ಕೊಡಬೇಕಾಗ್ತದೆ ಅಂತೇಳಿ ಆತ್ಮೀಯ ಸಲಹೆ ಕೊಟ್ಟಾಗ ಅದನ್ನು ಅವರು ವೈಯಕ್ತಿಕವಾಗಿ ತೆಗೆದುಕೊಂಡು ನನ್ನನ್ನು ಹುದ್ದೆಯಿಂದ ತೆಗೆದಿನ ಅಂತೇಳಿ ಮತ್ತೊಬ್ಬರಿಗೆ ಯಾರಿಗೂ ನೇಮಕ ಮಾಡಿ ಅಂತೇಳಿ ನಿನ್ನೆ ಪತ್ರಿಕೆದಾಗ ಹಾಕಿದ್ದಾರೆ. ಆ ಒಂದು ನೇಮಕ ಅಸಿಂಧು ಆಗಿದೆ. ಯಾಕಂತಂದರೆ ನನ್ನನ್ನು ತೆಗಿಬೇಕಾದ್ರೆ ನಾನು ರಾಜೀನಾಮೆ ಕೊಟ್ಟಿಲ್ಲ. ನನ್ನನ್ನು ಒಂದು ವೇಳೆ ತೆಗಿಬೇಕಾದ್ರೆ ಜಿಲ್ಲಾ ಕಾರ್ಯಕಾರಿ ಸಮಿತಿಯಲ್ಲಿ 1/3 ಬಹುಮತವನ್ನು ಪಡೆದುಕೊಂಡು ಇದನ್ನು ಕೇಂದ್ರ ಸಮಿತಿಗೆ ಕಳುಹಿಸಿ ಕೇಂದ್ರ ಸಮಿತಿಯಿಂದ ರಾಜ್ಯ ಅಧ್ಯಕ್ಷರ ಒಂದು ಅನುಮೋದನೆಯ ಮೇರೆಗೆ ನನ್ನನ್ನು ತೆಗಿಲಿಕ್ಕೆ ಬರ್ತದೆ. ವಿನ ಏಕಾಏಕಿ ಜಿಲ್ಲಾ ಅಧ್ಯಕ್ಷರು ತೆಗಿಲಿಕ್ಕೆ ಬರೋದಿಲ್ಲ. ನನಗೊಂದು ಲೆಟರ್ ಬರ ನನಗೆ ಇಲ್ಲಿವರೆಗೆ ಯಾವುದೋ ಒಂದು ಲೆಟರ್ ಕೂಡ ಅವರು ಕಳಿಸಿಲ್ಲ. ನೀವು ಸಕ್ರಿಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ ಅಂತಲೂ ಕಳಿಸಿಲ್ಲ, ಅಥವಾ ಒಂದು ನೋಟಿಸ್ ಇಲ್ಲ ನನಗೆ, ಅಥವಾ ಏನೇನೂ ಇಲ್ಲ. ಸುಮ್ಮನೆ ಏಕಾಏಕಿ ಅವ್ರ ಮನಸ್ಸೋ ಇಚ್ಛೆ ಅವ್ರ ಮನಸ್ಸಿಗೆ ಬಂದಂತೆ ಯಾರಿಗೆ ಬೇಕಾದವರಿಗೆ ಹಾಕೋದು, ನೇಮಕ ಮಾಡೋದು, ಯಾರಿಗೆ ಬೇಕಾಗಲ್ಲ ಅವ್ರಿಗೆ ತೆಗೆದು ಬರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಬೀಳಬೇಕು. ವಿಜಯಕುಮಾರ ಆಟೋ ಟೋಪಕ್ಕೆ ಕಡಿವಾಣ ಹಾಕಬೇಕು. ಜಿಲ್ಲಾ ಸಾಹಿತ್ಯ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಉಳಿಸಬೇಕು, ಕನ್ನಡ ನೆಲ ಜಲ ಭಾಷೆಯ ಸಂರಕ್ಷಣೆ ಆಗಬೇಕಾದ್ರೆ ವಿಜಯಕುಮಾರ್ ತೇಗಲ್ತಿಪ್ಪಿಯವರು ಆ ಸ್ಥಾನದಿಂದ ತೆಗಿಬೇಕು ಅಂತೇಳಿ ನಾವೆಲ್ಲ ಒಂದು ಸಾಹಿತ್ಯಾಸಕ್ತರ ಮತ್ತು ಎಲ್ಲ ಸಾಹಿತಿಗಳ ಮತ್ತು ಬರಹಗಾರರ ಹೋರಾಟಗಾರರ ಬುದ್ಧಿಜೀವಿಗಳ ಒಂದು ಎಲ್ಲರದ್ದು ನಿಯೋಗವನ್ನು ಬೆಂಗಳೂರಿಗೆ ತೆಗೆದುಕೊಂಡು ಹೋಗು ರಾಜ್ಯಾಧ್ಯಕ್ಷರಿಗೆ ನಾವು ಆಗ್ರಹ ಮಾಡ್ತೇವೆ. ವಿಜಯಕುಮಾರ್ ಪಾಟೀಲ್ ತೆಗಿಲ್ತಿಪ್ಪಿಯವರಿಗೆ ಈ ಆ ಸ್ಥಾನದ ಜಿಲ್ಲಾಧ್ಯಕ್ಷ ಸ್ಥಾನದ ಕೂಡಲೇ ವಜಾ ಮಾಡಬೇಕು, ಹೊಸದಾಗಿ ಚುನಾವಣೆ ನಡೆಸಬೇಕಂತಕ್ಕಂಥದ್ದು ನಮ್ಮ ಆಗ್ರಹದ. ಒಂದು ವೇಳೆ ಇದಕ್ಕೆ ಅವರು ಸ್ಪಂದಿಸಲಿಲ್ಲ ಅಂತಂತಂದರೆ ನಾವು ಕೋರ್ಟ್ ಮೊರೆ ಹೋಗತಕ್ಕಂಥದ್ದು ಕೂಡ ಎಲ್ಲರ ಒಪ್ಪಿಗೆ ಮೇರೆಗೆ ವಿಚಾರ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀನಿ. ನನ್ನ ಜೊತೆಗೆ ಇವತ್ತು ಶರಣಗೌಡ ಪಾಟೀಲ್ ಪಾಳಾರವರು, ನಮ್ಮ ಬಸವಂತರಾವ್ ಸಾವುಕಾರ ಕೋಳ್ಕೂರವರು, ನಮ್ಮ ಪರಮೇಶ್ವರ್ ದಂಡಿನವರು, ನಮ್ಮ ಶಿವಯೋಗಿ ಭಜಂತ್ರಿ ಅವರು ಮತ್ತು ನಮ್ಮ ಅಂಬಾರಾವ್ ಕೋಣೆ ಅವರು ಮತ್ತು ಸಾಕಷ್ಟು ಇನ್ನ ಬಹಳಷ್ಟು ಜನ ಬರ್ತಾ ಇದ್ದಾರೆ. ನಾವು ಇಲ್ಲಿ ಪತ್ರಿಕಾಗೋಷ್ಠಿ ನಡೆಸಬೇಕಾದ್ರೆ 5 ಜನ ಪರ್ಮಿಷನ್ ಇದೆ ಅಂತಕ್ಕಂಥ ಒಂದು ಕಾರಣಕ್ಕಾಗಿ ಇಷ್ಟು ಜನ ಇದ್ದೀವಿ. ಸಾಹಿತ್ಯ ಪರಿಷತ್ತಿನಲ್ಲಿ ಇರತಕ್ಕಂಥ ಎಲ್ಲ ಪದಾಧಿಕಾರಿಗಳ ಬೆಂಬಲ ಕೂಡ ನನಗಿದೆ. ಅಲ್ಲಿ 100ಕ್ಕೆ 90% ಬೆಂಬಲ ನನಗಿದೆ. ಇವತ್ತು ಅವರೆಲ್ಲ ಹುದ್ದೆಯಲ್ಲಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವ್ರು ಯಾರು ಬಿಟ್ಟು ಬರ್ತಾ ಇಲ್ಲ. ಉಳಿದ ದಿನಗಳಲ್ಲಿ ಅವರೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಈ ಹೋರಾಟ ನಾವು ನಮ್ಮದೇ ಆಗಿರ್ತಕ್ಕಂಥ ಒಂದು ವೇದಿಕೆಯನ್ನು ಇಟ್ಕೊಂಡು ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಸಾಹಿತ್ಯಿಕ ಕಾರ್ಯಕ್ರಮಗಳಾಗಿರ್ಬೋದು, ಕನ್ನಡ ಕಟ್ಟುವ ಕಾರ್ಯಕ್ರಮಗಳು ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತೀವಿ. ನಮ್ಮ ಉಸಿರಿರುವಂತಕ್ಕ ಕನ್ನಡಂಬೆ ಸೇವೆ ಮಾಡ್ತೀವಿ ಮತ್ತು ಇವರಿಗೆ ಹಠ ಅಂತಕ್ಕಂಥ ಕಾರ್ಯಕ್ರಮ ನಮ್ಮ ನಿರಂತರವಾಗಿ ಮುಂದುವರಿಯಲಿದೆ.